ಇಂದು ನಾವು 45ನೇ ದಿನಕ್ಕೆ ತಲುಪಿದ್ದೇವೆ. ಕಳೆದ 44 ದಿನಗಳ ಕಾಲ ನಮ್ಮೊಂದಿಗೆ ಬಂದಿರುವಂತಹ ಎಲ್ಲ ಸಂಪನ್ಮೂಲ ಅತಿಥಿ ವರ್ಯರನ್ನ ಹಾಗೂ ಭಜನಾ ಸೇವೆಯನ್ನು ನೀಡಿರುವಂತಹ ಎಲ್ಲ ತಂಡದವರನ್ನ ಸ್ಮರಿಸಿಕೊಳ್ತಾ ಇವತ್ತು ನಾವು 45ನೇ ದಿನ ಈ ಶುಭ ಘಳಿಗೆಯಲ್ಲಿ ನಾವು ಇವತ್ತು ಸಂಧ್ಯಾ ಭಜನೆಯನ್ನ ಆರಂಭಿಸಬೇಕು. ಅದಕ್ಕಿಂತ ಮುಂಚೆ ಈ ಸಂಧ್ಯಾ ಭಜನೆಯನ್ನ ಸಮಾರೋಪ ಕಾರ್ಯಕ್ರಮ, ಸಂಧ್ಯಾ ಭಜನೆಯ ಸಮಾರೋಪ ಕಾರ್ಯಕ್ರಮ ಜನವರಿ 8 ಆದಿತ್ಯವಾರ ನಡೀಲಿಕ್ಕಿದೆ. ಇದರ ಆಮಂತ್ರಣ ಪತ್ರಿಕೆಯನ್ನ ನಾವಿವತ್ತು ಬಿಡುಗಡೆಯನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕಾಗಿ ನಮ್ಮೊಂದಿಗೆ ಅತಿಥಿವರಿಯವರು ನಮ್ಮೊಂದಿಗೆ ಇವತ್ತು ಸಹಕರಿಸ್ತಾ ಇದ್ದಾರೆ. ಪ್ರಥಮವಾಗಿ ಮಂದಿರದ ಅಧ್ಯಕ್ಷರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ವಿಜಯಪ್ಪಜಿಯವರು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಮಂದಿರದ ಹಿರಿಯ ಸದಸ್ಯರಾಗಿರುವಂತಹ ಶ್ರೀಯುತ ಅಜಿತ್ ಪ್ರಸಾದ್ ಆಳುವ ಬೆಂಗೋಡಿ ಅವರು ವೇದಿಕೆಗೆ ಬರಬೇಕು. ಹಾಗೆ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ರವೀಂದ್ರ ರೈ ಕಲಿಮಾರು ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಸಪ್ತಸ್ವರದ ಅಧ್ಯಕ್ಷರಾಗಿರುವಂತಹ ಮುರಳಿಯವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಮಂದಿರದ ಹಿರಿಯ ಸದಸ್ಯರಾಗಿರುವಂತಹ ಭೂಪಗಟ್ಟಿ ಕಲ್ಕಾಗು ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಭೂಭಟ ಸ್ಥಾಪಕ ಸದಸ್ಯರಾಗಿರುವಂತಹ ಭೂಪಗಟ್ಟಿಯವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಸ್ಥಾಪಕರಾಗಿರುವಂತಹ ಸದಾಶಿವರಯ್ಯ ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ, ಇವರು ಕೂಡ ನಿವೃತ್ತ ಹಿರಿಯ ಮುಖ್ಯ ಶಿಕ್ಷಕರು ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾರೆ. 60 ದಿನಗಳ ಈ ಸಂವತ್ಸರದ ಆಚರಣೆ, 60 ದಿನದ ಭಜನೆಯನ್ನ ನಾವೊಂದು ಒಳ್ಳೆಯ ದೃಷ್ಟಿಕೋನದಿಂದ, ಸೇವಾ ಮನೋಭಾವನೆಯಿಂದ, ಸಂಘಟನಾತ್ಮಕವಾಗಿ ಸಂಸ್ಕಾರಯುತವಾದಂತಹ ಈ ಕೆಲಸದಲ್ಲಿ ತಾವೆಲ್ಲ ಇವತ್ತು ಬಂದು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದೀರಿ. ನಮ್ಮಲ್ಲೂ ಅದೇ ಥರ ಇದೆ, ಒಳ್ಳೆಯ ಯೋಚನೆ, ಒಳ್ಳೆಯ ಯೋಜನೆಯನ್ನು ರೂಪಿಸಿಕೊಂಡು ಇವತ್ತು ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. 67 ವರ್ಷಗಳ ಹಿಂದೆ ಈ ಮಂದಿರವನ್ನು ನಮಗೆ ಆಗಿನ ಆಡಳಿತ ಸಮಿತಿ, ಊರಿನ ಭಕ್ತವರಿಂದ ಹಾಗೂ ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಈ ಮಂದಿರವನ್ನು ಲೋಕಾರ್ಪಣೆಗೊಂಡಿತ್ತು. ಇವತ್ತು ನಾವು 60 ದಿನಗಳ ಯೋಚನೆಗೆ, 60 ದಿನಗಳು 60 ವರ್ಷಗಳ ಈ ಒಂದು ಸಂದರ್ಭಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಎಲ್ಲರಿಗೂ ಕೂಡ ಈ ಸಂದರ್ಭಗಳಲ್ಲಿ ಮಂದಿರದಲ್ಲಿ ಎಲ್ಲರಿಗೂ ಒಳಗೆ ಬರಲಿಕ್ಕೆ ಆಗದಿರುವಂಥ ಸಂದರ್ಭವನ್ನು ಮನೆಗಂಡು ಈ ಬಾರಿ ಏನಾದರೂ ಮಾಡಿ ಒಂದು ರಂಗಮಂದಿರದ ಅಟ್ಲೀಸ್ಟ್ ಮೇಲ್ಛಾವಣಿಯ ಕೆಲಸವನ್ನಾದರೂ ಈ ಬಾರಿ ನಾವು ಮುಂದುವರಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ನಾವು ಈ ಕಾರ್ಯವನ್ನು ಆರಂಭಿಸಿದ್ದೇವೆ. ನವೆಂಬರ್ 10 ಗಣಪತಿ ಹೋಮದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸಿ ಇವತ್ತಿಗೆ ಸುಮಾರು 45 ದಿನಗಳು ಪೂರ್ಣಗೊಂಡಿದೆ. ನಮಗೆ ಬಂದಿರುವಂಥ ಎಲ್ಲ ಅತಿಥಿ ವರ್ಯರು ಕೂಡ ಇದುವರೆಗೆ ಸಾಕಷ್ಟು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ನಾವು ಮಂದಿರದ 60ನೇ ದಿನವನ್ನು ಜನವರಿ 8 ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯವನ್ನು ನಾವು ಮಾಡಬೇಕು. ನಮಗೆ ಬಹುಶಃ ಈ ಮಂದಿರಕ್ಕೆ 60 ವರ್ಷಗಳಲ್ಲಿ ಇದು ಪ್ರಥಮ ಬಾರಿ ಇಂಥ ಒಂದು ಅವಕಾಶ ಬಂದಿದೆ. ನಾವು ಏಕಾಭಜನೆಯನ್ನು ಮಾಡ್ತೇವೆ, ನವರಾತ್ರಿ ಉತ್ಸವಗಳನ್ನು ಆಚರಣೆ ಮಾಡ್ತೇವೆ, ವಿಜೃಂಭಣೆಯಿಂದ ಮೊಸರು ಕುಡಿಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತೇವೆ, ಗಣೇಶ ಚತುರ್ಥಿ ಹಬ್ಬವನ್ನು ಮಾಡ್ತೇವೆ, ವರಮಹಾಲಕ್ಷ್ಮಿ ವೃತ ಪೂಜೆಯನ್ನು ಮಾಡ್ತೇವೆ, ಸತ್ಯನಾರಾಯಣ ವೃತ ಪೂಜೆಯನ್ನು ನಾವು ಮಾಡ್ತೇವೆ, ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆದರೆ ಸಂಧ್ಯಾ ಭಜನೆಯಿಂದ ನಾವು 60 ವರ್ಷಗಳಲ್ಲಿ ನಮ್ಮ ಮಂದಿರ ಇದು ಪ್ರಥಮವಾಗಿ ಆಯೋಜನೆ ಮಾಡ್ತಾ ಇದೆ. ಇದರ ನೆನಪನ್ನು ನಾವು ಉಳಿಸಬೇಕು ಇಷ್ಟು ದಿನ. ಅದಕ್ಕೆ ಒಂದು ಸಾಕಷ್ಟು ಒಳ್ಳೆ ಒಳ್ಳೆಯ ರೀತಿಯ ಯೋಜನೆಗಳನ್ನು ರೂಪಿಸಿಕೊಂಡು ಒಂದು ಭವ್ಯವಾದ ಮೆರವಣಿಗೆಯೊಂದಿಗೆ ಅಂದು ಇಲ್ಲಿಗೆ ಬಂದು ತಲುಪಬೇಕು. ಅದರಂತೆ ಒಳ್ಳೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ಗುರು ಹಿರಿಯರ ಆಶೀರ್ವಚನೆಗಳು, ಒಟ್ಟಾರೆಯಾಗಿ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅದನ್ನೆಲ್ಲ ಯೋಜನೆಯನ್ನು ರೂಪಿಸಿಕೊಂಡು ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಇವತ್ತು ಒಂದು ಈ ಗೋಜೋಳಿ ಲಗ್ನದಲ್ಲಿ ಆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅನ್ನುವ ಒಂದು ದೃಷ್ಟಿಯಿಂದ ಇವತ್ತು ನಾವು ತಮ್ಮನ್ನೆಲ್ಲರನ್ನು ಕೂಡ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಾವು ನೇರವಾಗಿ ಆಮಂತ್ರಣ ಪತ್ರಿಕೆಯ ಬಿಡುಗಡೆಗೆ ಮುಂಚೆ ಒಂದು ಪ್ರಾಸ್ತಾವಿಕವಾಗಿ ನಮ್ಮ ಮಂದಿರದ ಅಧ್ಯಕ್ಷರು ಒಂದೆರಡು ನುಡಿಗಳನ್ನು ಆಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ.
ಓಂ ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ಡ್ ಸುದರ್ಶನ್ ನಗರ ಪಂಜಿಯರು. ಇದರ 60ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ವಿವಿಧ ತಂಡಗಳಿಂದ 60 ದಿವಸದ ಭಜನಾ ಕಾರ್ಯಕ್ರಮ ಹಾಗೂ ಗ್ರಾಮದ ಹಾಗೂ ಪರ ಊರಿನ ಎಲ್ಲ ಭಗವದ್ಭಕ್ತ ಬಂಧುಗಳ ಸಹಕಾರದೊಂದಿಗೆ ದೀಪ ಪ್ರಜ್ವಲನೆಯನ್ನು ಮಾಡುವಂತಹ ಒಂದು ನಿರ್ಧಾರವನ್ನು ನಮ್ಮ ಆಡಳಿತ ಸಮಿತಿ ಕೈಗೊಂಡಿತ್ತು. ಇಂದು 45ನೇ ದಿವಸದ ಈ ಒಂದು ಸುಸಂದರ್ಭದಲ್ಲಿ 8 ತಾರೀಕಿಗೆ ಜನವರಿ 8 ತಾರೀಕಿಗೆ ನಡೆಯುವಂಥ ಸಮಾರೋಪ ಸಮಾರಂಭದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಬೇಗೋಡಿ ಸೋಮಕೆಡಿ ಆಡುವ ಇವರ ಪ್ರತಿನಿಧಿಯಾಗಿರುವಂಥ ಅಜಿತ್ ಕುಮಾರ್ ಆಡುವ ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಸಮಾರೋಪ ಸಮಾರಂಭದ ಬಗ್ಗೆ ಹೇಳುವುದಾದರೆ ಬೆಂಗೋಡಿ ದಿವಂಗತ ಸೋಮಕ್ಕೆ ಡಿ ಆಡುವ ವೇದಿಕೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತದೆ. ಆ ದಿವಸ ಅವರು ನಮ್ಮ ಗ್ರಾಮದ ಒಂದು ಅನ್ನದಾತರು ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹಸಿದವರಿಗೆ ಒಂದು ತುತ್ತಿನ ಅನ್ನಕ್ಕೆ ಗತಿ ಇಲ್ಲದಂತಹ ಸಂದರ್ಭದಲ್ಲಿ ಅವರು ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಒಂದು ಹಸಿವನ್ನು ನೀಗಿಸಿದವರು. ಹಾಗಾಗಿ ನಮ್ಮ ಅನ್ನ ಛತ್ರದಲ್ಲಿ ಅವರ ಹೆಸರಿನಲ್ಲಿ ನಾಡಿದಿನ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ನಡೆಸುವಂತಹ ಮಾದಾಸೆಯನ್ನು ನಮ್ಮ ಆಡಳಿತ ಸಮಿತಿಯು ಹೊಂದಿದೆ. ಹಾಗೆ ಇನ್ನೋರ್ವರು ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಸ್ಥಾಪಕ ಸದಸ್ಯರು ಭೂಪಗಟ್ಟಿ ಕೊಣಾಜಿ ಇವರು ನಮ್ಮ ಅಂದಿನ 1962ನೇ ಇಸವಿಯ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯರಾಗಿದ್ದಂತಹ ಭೂಪಗಟ್ಟಿ ಕೊಣಾಜಿ ಇವರನ್ನು ಕೂಡ ನಾವು ಇಂದಿನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆಲ್ಲರಿಗೊಂದು ಹೆಮ್ಮೆ ಅಂತ ಹೇಳ್ತಿದ್ದೇವೆ. ಹಾಗೆಯೇ ಇನ್ನೋರ್ವರು ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಉದ್ಘಾಟನಾ ಸಂದರ್ಭದಲ್ಲಿ ಕೂಡ ನಮಗೆ ಒಂದು ಆಶೀರ್ವಾದವನ್ನು ಮಾಡ್ತಾ ಇರುವರು ನಮ್ಮ ನಿವೃತ್ತ ಅಧ್ಯಾಪಕರು ರವೀಂದ್ರ ಮಾಸ್ಟರ್ ಇವರು ಕೂಡ ಇಂದಿನ ವೇದಿಕೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ. ಹಾಗೆಯೇ ನಮ್ಮ ಇನ್ನೋರ್ವರು ಹೊಸಮನೆ ಕಾಣ ಇದರ ಸದಾಶಿವರಯ್ಯ ಅವರು ದಂಪತಿಗಳು ಸಮೇತ ಇಂದಿನ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ಕೂಡ ನಮಗೊಂದು ಸಂತೋಷದ ವಿಷಯ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಘದ ಅಧ್ಯಕ್ಷರು ನಮ್ಮ ಮುರಳಿ ಇವರು ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಬೆನ್ನೆಲುಬಾಗಿರುವವರು. ಆ ಸಂಸ್ಥೆ ಕೂಡ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಎಲ್ಲ ಸಮಾಜಮುಖಿ ಕಾರ್ಯವನ್ನು ಮಾಡುವಂತಹ ಆ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಅವರ ಹೆತ್ತವರೊಂದಿಗೆ ಬಂದಿರುವುದು ನಮಗೆಲ್ಲರಿಗೂ ಸಂತೋಷ. ಹಾಗೆಯೇ ಇಂದಿನ ದೀಪ ಪ್ರಜ್ವಲನೆ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯ ಅತಿಥಿಗಳು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಹೇಳುವುದಾದ್ರೆ ನಮ್ಮ 60 ವರ್ಷದ ಈ ಸುಸಂದರ್ಭದಲ್ಲಿ ದೀಪ ಪ್ರಜ್ವಲನೆಗೆ ನಮ್ಮ ಗ್ರಾಮದ ಎಲ್ಲ ಮನೆಯವರನ್ನು ಕೂಡ ಆಹ್ವಾನಿಸಿದ್ದೇವೆ. ಅದರಲ್ಲಿ ಯಾವುದೇ ಜಾತಿ ಮತ ಇಲ್ಲದೆ ಬಡವ ಶ್ರೀಮಂತ ಅನ್ನುವಂತಹ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಒಂದು ಅವಕಾಶವನ್ನ ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ನೀಡಿದ್ದೇವೆ. ಇದು ನಮ್ಮ ಮಂದಿರದ ಹಿರಿಯರು ಕಲಿಸಿಕೊಟ್ಟಂತಹ ನಮಗೆ ಒಂದು ಮಾರ್ಗದರ್ಶನ. ಹಾಗೆಯೇ ನಮ್ಮ ನಾಡಿನ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕುಣಿತ ಭಜನೆ ನಾವೊಂದು 300 ಭಜಕವೃಂದದವರನ್ನು ಒಂದು ಎಸ್ಟಿಮೇಷನ್ ಮಾಡಿದ್ದೆವು. ಆದರೆ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ 500ಕ್ಕಿಂತಲೂ ಮೇಲೆ ಒಂದು ಭಜಕ ವೃಂದದೊಂದಿಗೆ ನಮ್ಮ ಶ್ರೀಕೃಷ್ಣ ದೇವರ ಭವ್ಯ ಒಂದು ಶೋಭಾಯಾತ್ರೆಯು ಅಲ್ಲಿಂದ ಬರಲಿಕ್ಕೆ ನೀಡಿದ್ದಾರೆ. ಹಾಗೆಯೇ ಕಲ್ಲಡ್ಕದ ಒಂದು ದೇವರ ಒಂದು ಇದರಲ್ಲಿ ಯಕ್ಷಗಾನದ ಬೊಂಬೆ ಇದರಲ್ಲಿ ಹಸಿರು ಕೊಡೆ ಹಾಗೆಯೇ ವಿವಿಧ ಮಹಿಳೆಯರ ಕಲಶ ಹಾಗೆಯೇ ಇನ್ನಿತರ ಹಲವಾರು ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆಯೊಂದಿಗೆ ಬಂದು ನಂತರ ನಮ್ಮ ಈ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಪುಣ್ಯಕೋಟಿ ಎನ್ನುವಂತಹ ನೃತ್ಯ ರೂಪದ ಕಾರ್ಯಕ್ರಮ ಕೂಡ ನಡೆಯಲಿಕ್ಕೆ ಕಟೀಲ್ ತಪ್ಪೆ ಉಳ್ಳಾದ ಎನ್ನುವಂತ ಒಂದು ಪೌರಾಣಿಕ ಧಾರ್ಮಿಕ ನಾಟಕ ಕೂಡ ನಡೆಯಲಿಕ್ಕಿದೆ. ಹಾಗೆಯೇ ವಿವಿಧ ಗಣ್ಯ ಅತಿಥಿಗಳು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಗುರುಪುರದ ವಜ್ರದೇವಿ ಮಠದ ಸ್ವಾಮೀಜಿಯವರಿಂದ ಆಶೀರ್ವಚನ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು
ನಡೆಯಬೇಕಿದ್ರೆ ಆಮಂತ್ರಣ ಪತ್ರಕ್ಕೆ ಈಗ ನಾವು ತರಾತುರಿಯಲ್ಲಿ ತಯಾರು ಮಾಡಿದ್ದೇವೆ. ಇದಕ್ಕಿಂತ ಮುಂಚೆ ಹೆಚ್ಚಿನ ಮನೆಯವರಿಗೆ ನಮಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಈ 60 ವರ್ಷದ ಮಂದಿರದ ಮೇಲಿನ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗಿಟ್ಟು ಎಲ್ಲರೂ ಕೂಡ ದೀಪ ಪ್ರಜ್ವಲನೆಯಲ್ಲಿ ಭಾಗವಹಿಸಿದ್ದೀರಾ, ಎಲ್ಲರ ಸಹಕಾರವನ್ನು ಕೂಡ ಬಯಸ್ತಾ ನಮ್ಮ ಸಮಾರೋಪದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಈಗ ಬಿಡುಗಡೆಗೊಳಿಸುತ್ತಿದ್ದೇವೆ. ಹಿರಿಯ ನಮಗೆಲ್ಲರಿಗೂ ಮುಖ್ಯ ಶಿಕ್ಷಕರಾಗಿ ಸಾಕಷ್ಟು ಸಾರ್ವಜನಿಕ ಜೀವನಗಳಲ್ಲಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಯುತ ರವೀಂದ್ರ ರವಿ ಹರೇಕಳ ಇವರಿಂದ ಒಂದೆರಡು ಶುಭರಣಿಯನ್ನು ಬಯಸ್ತಾ ಇದ್ದೇವೆ. ಆಸೀನರಾಗಿರ್ತಕ್ಕಂತಹ ಹಿರಿಯರಾದಂತಹ ಅಜಿತ್ ಸದಾಶಿವ ಮಾಸ್ಟ್ರೇ, ಭೂಮಗಟ್ಟಿಯವರೇ ಹಾಗೂ ನನ್ನ ಶಿಷ್ಯರಾದಂತಹ ಸಪ್ತಸ್ವರ ಕಲಾ ತಂಡದ ಅಧ್ಯಕ್ಷರಾದ ಮುರಳಿ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥದ್ದೆಲ್ಲ ಭಕ್ತಾಭಿಮಾನಿಗಳು, ಒಂದು ಮಾತಿದೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಅಂದರೆ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದಂತಹ ಒಂದು ಸುತ್ತು ಬೇರೊಂದಿಲ್ಲ ಅಂತ. ಆ ಜ್ಞಾನಕ್ಕೆ ಒಂದಿಷ್ಟು ಸಂಸ್ಕಾರ ಸಿಕ್ಕಿದಾಗ ಮಾತ್ರ ನಮ್ಮ ಬದುಕು ಏನಾಗ್ತದೆ, ಸಾರ್ಥಕ ಆಗ್ತದೆ ಎನ್ನುವಂಥದ್ದು ನಮ್ಮ ಹಿರಿಯರು ಹೇಳಿಕೊಂಡಂತಹ ವಿಚಾರ. ಈ ಸಂಸ್ಕಾರ ಸಿಗಬೇಕಾಗಿದ್ದರೆ, ಆ ವಿದ್ಯೆಯ ಜೊತೆಗೆ ಒಂದಿಷ್ಟು ಸಂಸ್ಕಾರ ಸಿಗಬೇಕಾಗಿದ್ದರೆ ಈ ರೀತಿಯಾದಂತಹ ಭಜನಾ ಕಾರ್ಯಕ್ರಮಗಳಲ್ಲಿ, ದೇವತಾ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಆಗ ಮಾತ್ರ ನಮ್ಮ ಬದುಕು ಏನಾಗ್ತದೆ, ಸಾರ್ಥಕ ಆಗ್ತದೆ. ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದವಂತ, ಈ ಜನ್ಮಕ್ಕಿಂತ ದೊಡ್ಡ ಜನ್ಮ ಬೇರೊಂದಿಲ್ಲ ಅಂತ. ಹಾಗಾದ್ರೆ ಈ ಜನ್ಮಕ್ಕೆ ಏನಾದರೂ ಸಾರ್ಥಕ್ಕೆ ಬರಬೇಕು ಅಂತಾಗಿದ್ರೆ ನಾವು ಸತ್ಕರ್ಮ, ಸಚ್ಚಿಂತನೆ, ಸತ್ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ. ಆ ರೀತಿಯ ಒಂದು ಸತ್ಕಾರ್ಯ ಅಂದ್ರೆ ನಮ್ಮ ನಾವು ಪಡೆದುಕೊಂಡಂತಹ ಜ್ಞಾನಕ್ಕೆ ಒಂದಿಷ್ಟು ಸಂಸ್ಕಾರವನ್ನು ಕೊಡುವಂತಹ ಒಂದು ಒಳ್ಳೆಯ ಕಾರ್ಯ ಈ ಜಾಗದಲ್ಲಿ ನಡೆಯುತ್ತಾ ಇದೆ, ಅದು ಈ ಭಜನಾ ಕಾರ್ಯಕ್ರಮ. ಈ ಭಜನಾ ಕಾರ್ಯಕ್ರಮ ಇದು ಬಹಳ ಇಷ್ಟವಾದ, ಭಗವಾನ್ ಶ್ರೀಕೃಷ್ಣನಿಗೆ ಬಹಳ ಇಷ್ಟವಾದಂತಹ ಒಂದು ಕಾರ್ಯ ಅಂದ್ರೆ ಈ ರೀತಿಯ ಸತ್ಕಾರ್ಯಗಳು, ಸಚ್ಚಿಂತನೆಗಳು, ಸತ್ಕರ್ಮಗಳು. ಅದನ್ನು ತಾವೆಲ್ಲರೂ ಕೂಡಿಕೊಂಡು ಅಲ್ಲಿ ಮಾಡ್ತಾ ಇದ್ದೀರಿ. ಈಗ 60 ದಿವಸಗಳ ಭಜನಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. 45ನೇ ದಿನದ ಭಜನಾ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಅದರಲ್ಲಿ ಕೂಡ ಈ ಒಂದು ಊರಿನ ಒಂದು ಧಾರ್ಮಿಕ ಚಿಂತನೆ ಇರ್ತಕ್ಕಂತಹ ಯಾರ್ಯಾರು ಭಕ್ತರಲ್ಲಿದ್ದಾರೆ ಅವರನ್ನು ಈ ಜಾಗಕ್ಕೆ ಕರೆಸಿ ಅವರಿಂದ ದೀಪ ಬೆಳಗಿಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಈ ಜಾಗದಲ್ಲಿ ನಡೆಯುತ್ತಾ ಇದೆ. ಆದ್ದರಿಂದ ಯಾವಾಗಲೂ ಒಂದು ಸಂಸ್ಕಾರಯುತ ಜನಗಳು ಮಾಡ್ತಕ್ಕಂತಹ ಒಂದು ಸಂಸ್ಕಾರಯುತವಾದಂತಹ ಒಂದು ಕಾರ್ಯಕ್ರಮ ಈ ಜಾಗದಲ್ಲಿ ನಡೀತಾ ಇರುವಾಗ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾದಂತ ಒಂದು ವಿಚಾರ ಮಾತ್ರ ಅಲ್ಲದೆ ಇದು ಅಭಿನಂದನೀಯ ಕಾರ್ಯವೂ ಕೂಡ ಆಗಿದೆ. ನಮ್ಮ ನಾವು ಮಾಡ್ತಕ್ಕಂತಹ ಧರ್ಮ ಕಾರ್ಯವೇ ಅದು, ತಾನು ಸಂತೋಷ ಪಡಬೇಕು, ಇತರರಿಗೆ ಸಂತೋಷ ಕೊಡಬೇಕು ಎನ್ನುವಂಥದ್ದು ಕೂಡ ನಮ್ಮ ಧರ್ಮವಾಗಿರುವುದರಿಂದ ನಾವು ಇದನ್ನೆಲ್ಲ ಮುಖ್ಯವಾಗಿ ಈ ರೀತಿ ಒಳ್ಳೆಯ ಕೆಲಸದಲ್ಲಿ ನಾವು ತೊಡಗಿದ್ದೇವೆ. ಭಜನೆ ಎನ್ನುವಂಥದ್ದು ಬಹಳ ಬಹಳ ಒಂದು ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ. ದೇವರನ್ನು ಬಹಳ ಹತ್ತಿರದಿಂದ ದೇವರನ್ನು ತನ್ನಡೆಗೆ ಸೆಳೆತಕ್ಕಂಥ ಒಂದು ಭಕ್ತಿ ಮಾರ್ಗವೇ ಅದು ಭಜನಾ ಕಾರ್ಯಕ್ರಮ. ಕನಕದಾಸರಾಗ್ಲಿ, ಪುರಂದರದಾಸರಾಗ್ಲಿ, ಎಲ್ಲ ಭಕ್ತಿ ಪಂಥಕ್ಕೆ ಸೇರಿದಂತಹ ಎಲ್ಲ ಯಾರ್ಯಾವ ಮಹನೀಯರು ಹಿಂದೆ ಇದ್ರು ಅವರೆಲ್ಲ ಈ ಭಜನೆಯ ಮೂಲಕ, ಗೀತೆಯ ಮೂಲಕ, ಸಂಕೀರ್ತನೆಯ ಮೂಲಕ ದೇವರನ್ನು ತಮ್ಮ ಕಡೆಗೆ ಸೆಳೆಯತಕ್ಕಂತಹ ಒಂದು ಸುಲಭದ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಸುಲಭದ ಮಾರ್ಗವೇ ಇದಾಗಿದೆ. ಆದ್ದರಿಂದ ಯಾರು ಭಜನಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೋ ಅವರು ಒಳ್ಳೆಯ ವ್ಯಕ್ತಿಗಳಂತಲೇ ಅರ್ಥ, ಅವರಿಗೆ ಹೃದಯದಲ್ಲಿ ಒಳ್ಳೆಯ ಸಂಸ್ಕಾರ ಇದೆ ಅಂತಲೇ ಅರ್ಥ.
ಮಾಡುವಂತಹವರೇ ಅಲ್ಲ, ಕೆಟ್ಟ ಆಲೋಚನೆಗಳನ್ನು ಕೂಡ ಮಾಡುವಂತಹವರಲ್ಲ. ಅಂತಹ ಒಂದು ಒಳ್ಳೆಯ ಸಂಸ್ಕಾರಯುತ ಜನಗಳೇ ಈ ಕಾರ್ಯಕ್ರಮವನ್ನು ಮಾಡುವಂತಹದ್ದು. ಅಂತ ಒಂದು ಒಳ್ಳೆಯ ಕಾರ್ಯ ಈಗ ನಡೆಯುತ್ತಾ ಇದೆ. ಇದರ ಜೊತೆಗೇನೆ ನಾಳೆದು ಸಮಾರೋಪ ಸಮಾರಂಭ, ನಮ್ಮ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವ್ಯಕ್ತಿಗಳನ್ನೆಲ್ಲ ಇಲ್ಲಿ ಕಲಿಸಿ ಆ ಮೂಲಕ ಈ ಒಂದು ಭಜನಾ ಕಾರ್ಯಕ್ರಮದ ಈ ಸಮಾರೋಪ ಸಮಾರಂಭವು ಕೂಡ ಈ ಜಾಗದಲ್ಲಿ ನಡೆಯಲಿಕ್ಕಿದೆ. ಅದರ ಆಮಂತ್ರಣ ಪತ್ರಿಕೆಯನ್ನು ಇದೀಗ ನಾವು ಬಿಡುಗಡೆ ಮಾಡಿದ್ದೇವೆ. ಮುಂದೆ ನಡೆಯತಕ್ಕಂಥ ಯಾವ ಒಳ್ಳೆಯ ಕಾರ್ಯಕ್ರಮ ಇದೆ ಅದು ನಿರ್ವಿಘ್ನವಾಗಿ ನಡೆಯಲಿ. ಈ ಒಂದು 60 ದಿವಸಗಳ ಈ ಒಂದು ಸೇವಾ ಕಾರ್ಯದಲ್ಲಿ ಯಾರ್ಯಾರು ತಮ್ಮ ಸೇವೆಯನ್ನ ಒದಗಿಸಿಕೊಂಡಿದ್ದಾರೋ, ಯಾರ್ಯಾರು ಬಂದು ಇಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಸಹಕರಿಸಿದ್ದಾರ, ಅದಕ್ಕೆ ಭಗವಾನ್ ಶ್ರೀಕೃಷ್ಣನು ಅನುಗ್ರಹಿಸಿ ಅವರು ತಮ್ಮ ತಮ್ಮ ಆಯುಷ್ಯದಲ್ಲಿ ಸದಾ ಸಂತೋಷದಿಂದ ಯಾವುದೇ ರೀತಿಯ ಕುಂದು ಕೊರತೆ ಇಲ್ಲದೆ ದೀರ್ಘಾಯುಷ್ಯವನ್ನು ಹೊಂದಿ ಅವರು ಈ ಭೂಮಿಯಲ್ಲಿ ಬದುಕುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರಿಸಿ ನನ್ನ 2 ಮಾತನಲ್ಲಿ ಮುಕ್ತಾಯಗೊಳಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಮತ್ತು ಶ್ರೀ ಗಿರಿಜಾ ಬೋಮಗಟ್ಟಿ ಕಲ್ಕಾರಿ ಕೊಡಜೆ ಗಿರಿಜಾ ಕೆಲವರು ವೇದಿಕೆಗೆ ಬರಬೇಕು. ಆಗ ಸದಸ್ಯರು ಒಂದಿಷ್ಟು ಆ ಕಾಲದಲ್ಲಿ ಅತ್ಯಂತ ಕಷ್ಟಕರ ಕಾಲದಲ್ಲಿ ಆಗ ಹಂಚಿಕೊಂಡಿರುವಂತಹ ವಿಚಾರಗಳನ್ನ ನೀರನ್ನ ತರೋದಾಗಿರ್ಬೋದು, ಈ ಶ್ರಮಸೇವೆಯಲ್ಲಿ ಭಾಗವಹಿಸೋದಾಗಿರ್ಬೋದು, ಆ ದಿನದ ಕಷ್ಟದ ಕಾಲಗಳನ್ನ ಅವರು ನೆನೆಸಿಕೊಂಡು ಈ ಮುಂದೆ ತಾ ಇದ್ದಾರೆ. ಹಾಗೆ ಸಪ್ತಸ್ವರದ ಅಧ್ಯಕ್ಷರಾಗಿರುವಂತಹ ಮುರಳಿಯವರು ಹಾಗೂ ಚಿತ್ರ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು. ಹರ್ಷ ಎಲೆಕ್ಟ್ರಾನಿಕ್ಸ್ ನಲ್ಲಿ ತನ್ನ ಸೇವೆಯನ್ನು ಮಾಡಿಕೊಂಡಿರುವಂತಹ ಮುರಳಿಯವರು ಹಾಗೂ ಚಿತ್ರ ಅವರು ಎಜೆ ಹಾಸ್ಪಿಟಲ್ ನಲ್ಲಿ ತನ್ನ ಸೇವೆಯನ್ನು ಮಾಡಿಕೊಂಡಿದ್ದಾರೆ. ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾಗಿರುವಂತಹ ತಂಡ ಇದು. ಅದರ ಈ ಬಾರಿಯ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು, ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳುವುದು, ಕೆಳಗೆ ವಿಶೇಷವಾದ ಅಧ್ಯಕ್ಷರಲ್ಲಿರುವಂತಹ ಈ ಅಧ್ಯಕ್ಷರಿಗೆ ನಮ್ಮ ಮಂದಿರದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಡೆಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಮಂದಿರದ ಹಿರಿಯರಾಗಿರುವಂತಹ ಆಂಟಿಯವರು ಒಂದು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಇಂದಿನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ಅವರಿಗೆ ಇಷ್ಟವಚನವನ್ನು ಗೌರವಿಸಿರುವಂತಹ ಶ್ರೀಯುತ ರವೀಂದ್ರ ರೈಕಲ್ಲಿ ಅವರು, ನಿವೃತ್ತ ಮುಖ್ಯ ಉಪಾಧ್ಯಾಯರು ರಾಮಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪುರಸ್ಕೃತರು, ಸಪ್ತಸ್ವರದಲ್ಲಿ ಗೌರವ ಸಲಹೆಗಾರರು, ತುಳು ಸಾಹಿತ್ಯದಲ್ಲಿ ತನ್ನ ಅಲ್ಲಿ ಕೂಡ ಅವರ ಶಾಲೆಯ ಲಿಪಿಗಳನ್ನು ಎಲ್ಲ ಶಾಲೆಗಳಿಗೆ ತರಿಸುವಂತ ಕೆಲಸ, ಸಾಹಿತ್ಯದಲ್ಲಿ ತನ್ನದೇ ಆದಂತಹ ಜಾಪನ ಮೂಡಿಸಿದವರು, ವೀರರಾಣಿ ಹಬ್ಬಕ್ಕ ಉತ್ಸವ ಈ ಭಾಗದಲ್ಲಿ ಯಾವುದೇ ಸಭೆ ಸಮಾರಂಭಗಳಿದ್ರೆ ಕೂಡ ರವೀಂದ್ರ ಮಾಸ್ಟರ್ನಲ್ಲಿರುವ ಸಭೆ ಸಮಾರಂಭಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ವಿರಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಸರ್ವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ಬಯಸುವಂತಹ ಒಂದು ಗುಣ ಅವರಲ್ಲಿದೆ. ಎಲ್ಲರಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಇದ್ದುಕೊಂಡು ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಆ ಬೆಳೆಸುವಂತ ಗುಣವನ್ನ ಅವರು ನಮಗೆ ಅವರು ಬಳ್ಕೊಂಡಿದ್ದಲ್ಲದೆ ಅದರಲ್ಲಿ ನಾವು ಕೂಡ ಅವರಲ್ಲಿ ಭಾಗಿಯಾಗಿದ್ದೇವೆ. ಅವರು ನಮ್ಮನ್ನು ಕೂಡ ಅದೇ ರೀತಿಯಾಗಿ ಬೆಳೆಸ್ತಾ ಇದ್ದಾರೆ. ಅವರಿಗೆ ಮಂದಿರದ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಭಜನಾ ಸಂಚಾಲಕ ವಸಂತ ಜೀವನ ಅವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅತಿಥಿ ಇದ್ದಾರೆ ಶ್ರೀಮತಿ ಮತ್ತು ಶ್ರೀ ಕವಿತಾ ಅಶೋಕ್ ಶೆಟ್ಟಿ, ದುರ್ಗಾ ಸ್ಟೋರ್ಸ್ ಟ್ರಾವೆಲ್ಸ್ ನ ಮಾಲೀಕರು, ದಯವಿಟ್ಟು ಅಶೋಕಂಡ ವೇದಿಕೆ ಮನೆಯವರು, ಮಕ್ಕಳು ಕೂಡ, ಸಪ್ತಸ್ವರ ಕಲಾತಂಡದ ಸಕ್ರಿಯ ಸದಸ್ಯರು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇರುವಂತವರು, ನಮ್ಮಲ್ಲಿ ಹಿರಿಯರು ಧರಿಸಿಕೊಂಡ್ರೆ ಇವತ್ತು ಕೂಡ ಆಗಿನ ಕಾಲದಲ್ಲಿ ಭಜನೆಗೆ ಹೋಗ್ಬೇಕಾದ್ರೆ ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಹೋಗ್ಬೇಕಾದ್ರೆ ಅತ್ಯಂತ ಕಡಿಮೆ ದರದಲ್ಲಿ, ಅದು ಈಗ ನಾನು ಕೂಡ ಅದನ್ನು ಅನುಭವಿಸ್ತಾ ಇದ್ದೇನೆ. ಆ ವಿಷಯದಲ್ಲಿ ನನಗೆ ಕೂಡ ಸಾಕಷ್ಟು ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. ವೈಯಕ್ತಿಕ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಲೇಬೇಕು. ಅಂತ ವಿಷಯಗಳನ್ನ ಕೇವಲ ಲಾಭದ ದೃಷ್ಟಿಯಿಂದ ಅಲ್ಲ, ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಅವರನ್ನ ಪ್ರೋತ್ಸಾಹಿಸುವುದು ಅದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ನಮಗೆಲ್ಲರಿಗೂ ಕೂಡ ಅವರನ್ನ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ಚಿಕಿತ್ಸೆ ಹೋಗಿಬಿಟ್ಟು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು. ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಶ್ರೀಯುತ ಬಾಲಕೃಷ್ಣ ಉಳ್ಳವರು,
ನಿವೃತ್ತ ಇಂಜಿನಿಯರ್ ಆಗಿದ್ದುಕೊಂಡು ಪ್ರಗತಿಪರ ಕೃಷಿಕರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಉಳ್ಳಾಲ್ರವರನ್ನು ವೇದಿಕೆ ಗುರುಬೆಟ್ಟಿಕೊಂಡು ಮಂದಿರದ ಸರ್ವ ರೀತಿಯ ಸಹಕಾರವನ್ನು ನೀಡ್ತಾ ಇರುವಂತಹ ಶ್ರೀಯುತ ಬಾಲಕೃಷ್ಣ ಉಳ್ಳಾಲ್ರ ಇವರಿಗೆ ನಮ್ಮ ಲತೀಶ್ ಅವರು ಒಂದು ವಿಶಾಲ ಹಾಗೂ ಸ್ಮರಣಿಕೆಯ ಮೇಲೆ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೆ. ಹಾಗೆ ಕ್ಷಣಿಕ ಡಾಕ್ಟರ್ ಆಫ್ ಸಂಗೀತ ಮಾರುತಿ ಇವರು ಧಾರವಾಡದಿಂದ ಬಂದು ನಮ್ಮ ಮಂದಿರದಲ್ಲಿ ವಾಸ್ತವ್ಯದಲ್ಲಿದ್ದಾರೆ. ಹಾಗೆ ಅವರ ಮನೆಯವರು ಅವರ ಹಿರಿಯರಾಗಿರುವಂತಹ ಮಾತಶ್ರೀಯವರು ಕೂಡ ವೇದಿಕೆಗೆ ಬರಬೇಕು. ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಡೆಸ್ತಾ ಇದ್ದೇವೆ. ಒಂದು ವಿಶಾಲ ಹಾಗೂ ಸ್ಮರಣಿಕೆಯ ನಿನ್ನೆ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೆ. ಇವತ್ತು ಈ ವೇದಿಕೆಯಲ್ಲಿರುವಂತಹ ಪುಟ್ಟ ಮಗುವಿನ ಹುಟ್ಟು ಹಬ್ಬ ಕ್ಷಣಿಕ ಆ ವತಿಯಿಂದ ಅನ್ನದಾನ ಸೇವೆಯನ್ನು ಕೂಡ ನೀಡಿದ್ದಾರೆ. ಮಗುವಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೂಡ ನಾವು ಮಂದಿರದ ವತಿಯಿಂದ ಅರ್ಪಿಸುತ್ತೇವೆ. ಮತ್ತು ಶ್ರೀ ಚಂದ್ರಿಕಾ ಪ್ರಭಾಕರ್ ಕಾಪಿಕಾಡು ಹಾಗೂ ಅವರ ತಾಯಿ ಬೇಬಿಯವರು ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ನಿರುದ್ಯೋಗಿ ಬಂದವರು ಬಂದು ಶಾಲ ಹಾಗೂ ಸ್ಮರಣಿಕೆಯನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಂದಿರದ ಅಭಿವೃದ್ಧಿಗಾಗಿ ದುಡಿದಂತ ದಿವಂಗತ ಬಾಬು ಪೂಜಾರಿ ಶಾಂತಿ ನಿವಾಸ ಕಾಫಿಕಾಡ್ ಇವರ ಪುತ್ರರಾದಂತಹ ಪ್ರಭಾಕರ್ ಇವರು ವೇದಿಕೆಯಲ್ಲಿದ್ದಾರೆ. ಇದು ಕೂಡ ನಮಗೆ ಒಂದು ಗೌರವ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಮತ್ತು ಶ್ರೀ ಶಶಿಕಲಾ ಕೇಶವ ದೇವಿನಗರ ನಗರ ಭಜನೆಯ ಸಂಕೀರ್ತನ ಸಂದರ್ಭಗಳಲ್ಲಿ ವಿಶೇಷ ರೀತಿಯಾದಂತಹ ಆತಿಥ್ಯವನ್ನು ನೀಡಿಕೊಂಡು ನಮ್ಮೊಂದಿಗೆ ನಗರ ಭಜನೆಯಲ್ಲಿ ಕೂಡ ಸಹಕರಿಸ್ತಾ ಇರುವಂತಹ ಶ್ರೀಯುತ ಕೇಶವ ಹಾಗೂ ಶ್ರೀಮತಿ ಶಶಿಕಲಾ ಹಾಗೂ ಅವರ ಮಗಳಾಗಿರುವ ಮಗಳು ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪ್ರತಿ ಕುಮಾರ್ ಅವರು ಒಂದು ವಿಶಾಲವಾದ ಸ್ಮರಣೆಗೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಮತ್ತು ಶ್ರೀ ತಿರುಮಲಾಕ್ಷಿ ಧರ್ಮೇಶ್ ದೇವಿನಗರ ಕಟ್ಟಡದ ಕೆಲಸವನ್ನು ಮಾಡಿಕೊಂಡು ಡೆಕ್ಕನ್ ಪ್ಲಾಸ್ಟಿಕ್ನಲ್ಲಿ ಶ್ರೀಮತಿ ಲೋಲಾಕ್ಷಿ ಅವರ ಉದ್ಯೋಗದಲ್ಲಿ ಇದ್ದುಕೊಂಡು ಇವರು ಕೂಡ ಹಾಗೆ ಸಂಕೀರ್ತನ ನಗರ ಸಂಕೀರ್ತನ ಸಂದರ್ಭದಲ್ಲಿ ವಿಶೇಷ ರೀತಿಯಾದ ಆತಿಥ್ಯವನ್ನು ನೀಡುತ್ತಿರುವಂತಹ ಈ ಕುಟುಂಬಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇವರಿಗೆ ಪ್ರಮೀಳಾ ಗಟ್ಟಿಯವರನ್ನು ಶಾಮ ಹಾಗೂ ಸ್ವರ್ಣಿಕೆಯನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ. ಗಣೇಶ್ ಕಾನನೆ ಕೊಟ್ಟಿಯ ತಾಯಿ ತಾರುಣ್ಯ ಲತಾ ಗಣೇಶ್ ಗಾಡನೆ ಕೊಟ್ಟಿಯ ಮಂದಿರದಲ್ಲಿ ಯಾವುದೇ ಕೆಲಸಗಳು ಆಗುವುದಿದ್ದರೆ ಕೂಡ ಅವರ ಸಹಕಾರ ಇದೆ. ಅವರ ಮನೆಯವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಗಣೇಶನವರು ಗೆಳೆಯರ ಬಳಗ ಹೊರಗಜ್ಜನ ಅವರ ಗೆಳೆಯರ ಬಳಗದಲ್ಲಿ ಅಧ್ಯಕ್ಷರು ಪದಾಧಿಕಾರಿಯಾಗಿ ಅಧ್ಯಯನ ಮಾಡಿರುವಂತಹ ಸಾಮಾಜಿಕ ಮುಖಂಡ ಹಾಗೂ ಹೊರಗಜ್ಜನ ವಿಶೇಷವಾದಂತಹ ಆರಾಧಕರು ಕಮಲಬದಲ್ಲಿ ತಾಗಿರುವಂತಹ ಶ್ರೀಯುತ ಗಣೇಶನವರಿಗೆ ಮಂದಿರದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸುಮತಿ ಆಂಟಿಯವರು ಒಂದು ಶಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನಮ್ಮ ಈ ಕುಳಿತುಕೊಂಡಂತ ಭವ್ಯವಾದಂತ ಶ್ರೀಕೃಷ್ಣ ಭಜನಾ ಮಂದಿರದ ನವೀಕರಣದ ಸಂದರ್ಭದಲ್ಲಿ ನಮ್ಮ ಈ ಮಂದಿರದ ಎಲ್ಲ ಕಿಟಕಿಗಳ ಸೇವೆಯನ್ನ ಉಚಿತವಾಗಿ ಮಾಡಿದವರು ನಮ್ಮ ಗಣೇಶ್ ಜಿ ಕಂಬರವರು. ಇವರಿಂದ ಈ ವೇದಿಕೆಯಲ್ಲಿ ಇರುವುದು ನಮ್ಮೆಲ್ಲರ ಭಾಗ್ಯವೇ ಸರಿ. ಇವರಿಗೆ ಇನ್ನಷ್ಟು ಹೆಚ್ಚಿನ ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ. ಯಾಕಂತ ಹೇಳಿದ್ರೆ ತಿಂಗಳಿಗೆ 1,000ಕ್ಕಿಂತಲೂ ಹೆಚ್ಚಿನ ಒಂದು ಭಕ್ತರಿಗೆ ಊಟವನ್ನ ಕೊಡುವಂತಹ ಕೊರಗಜ್ಜನ ಅಗಲು ಸೇವೆಯನ್ನ ಪ್ರತಿ ತಿಂಗಳು ನಡೆಸ್ತಾ ಬರ್ತಿದ್ದಾರೆ. ಮುಂದಿನ ಅತಿಥಿ ನಮ್ಮವರೇ ನಮ್ಮ ಮಂದಿರದ ಭಜನಾ ಸಂಚಾಲಕರು ಈ ಬಾರಿಯ ಶ್ರೀಮತಿ ಮತ್ತು ಶ್ರೀ ಸಂಧ್ಯಾ ಸದಾಶಿವ ಆಚಾರ್ಯ ದಂಪತಿಯ ವೇದಿಕೆಗೆ ಬರಬೇಕಲ್ಲಿ ಅರ್ಧನಾರೀಶ್ವರ ದೇವಸ್ಥಾನದ ಸಂಧ್ಯಾ ಭಜನೆಯ ಯಶಸ್ಸಿನ ಒಬ್ಬ ದುಬಾರಿ ಕೂಡ ಹಾಗೆ ನಮ್ಮ ಭಜನಾ ಮಂದಿರದಲ್ಲಿ ಉದ್ಯೋಗದಲ್ಲಿ ಉತ್ತರದ ಮಧ್ಯೆ ಕೂಡ ಬಿಡುವಿರುವ ಸಮಯದಲ್ಲೆಲ್ಲ ರಾತ್ರಿ ಹೊತ್ತು ಬಂದು ನಮ್ಮೊಂದಿಗಿದ್ದು ನಮ್ಮನ್ನು ಸಹಕರಿಸ್ತಾ ಇರುವಂತಹ ಶ್ರೀಯುತ ಸಂಧ್ಯಾ ಹಾಗೂ ಸದಾಶಿವ ಆಚಾರ್ಯ ದಂಪತಿಯಂದರಿಗೆ ಮಂದಿರದ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸುಮನಕ್ಕವರು ಮುಂದೆ ಶಾಲು ಹಾಗೂ ಸ್ಮರಣಿಗೆ ನಿನ್ನೆ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಈ ನಮ್ಮ 60 ದಿವಸದ ಸಂಧ್ಯಾ ಭಜನೆಯನ್ನ ಪ್ರಾರಂಭಿಸುವಂತ ಸಂದರ್ಭದಲ್ಲಿ ನಮಗೆ ಸಂಧ್ಯಾ ಭಜನೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಈ 45 ದಿವಸದ ಒಂದು ಯಶಸ್ವಿಗೆ ಒಂದು ರೀತಿಯ ಮೂಲ ಕಾರಣಕರ್ತರು ಸದಾಶಿವ ಆಚಾರ್ಯ ಹಾಗೆ ಅವರ ಒಂದು ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸುತ್ತೇವೆ ಹಾಗೆ ಮುಂದಿನ ಅತಿಥಿ ಶ್ರೀಮತಿ ಮತ್ತು ಶ್ರೀ ಜಯಂತಿ ಹೇಮನಾಥ್ ಮುಂಬೈ ಮುಂಬೈನಿಂದಲೇ ಕೂಡ ನಮ್ಮೊಂದಿಗೆ ಉಪಪ್ರಚರಣೆಯಲ್ಲಿ ಸಹಕರಿಸ್ತಾ ಇದ್ದಾರೆ ಅವರಿಗೆ ಮುಂದಿನ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರಿಗೆ ನಮ್ಮ ಶಿವಚಕ್ರವನ್ನು ಶಾಲವಾಗಿ ಸ್ಮರಣಿಗೆಯಲ್ಲಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ದೂರದ ಬೊಂಬಾಯಿಗರ ನಮ್ಮ ಒಂದು ಕಾರ್ಯಕ್ರಮದ ಈ ಅಬ್ಬಕ್ಕ ಟಿವಿದ ಒಂದು ಪ್ರಚಾರದ ನೀನು ತೂದು ಬಾರಿ ಪೂರ್ಣದ ಕಾರ್ಯಕ್ರಮ ಅಂತ ಬಂದಿದ್ದೆ ಮಲ್ಲ ಮನಸ್ಸಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಅಂತಾರೆ ಬಂದಿನ ಚಿತ್ರ ಜಯಂತಿ ಕಬಕ್ಕ ಫ್ಯಾಮಿಲಿಗೆ ಶ್ರೀಕೃಷ್ಣ ಭಜನಾ ಮಂದಿರದ ಬಂದಿರುತ್ತೆ ತುಂಬುರದ ಕೃತಜ್ಞತೆ ಶ್ರೀ ಸವಿತಾ ದಿನೇಶ್ ಪುಣಿಂಚ ಬಂದಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಬಂದಿರುವಂತಹ ಎಲ್ಲ ಅತಿಥಿ ಮನೆಯರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ Thank you.
Terima kasih.